ನೆರೆ ಪರಿಹಾರವನ್ನ ಕೇಳಿದ್ರೆ ಬೊಕ್ಕಸದಲ್ಲಿ ಹಣ ಇಲ್ಲ ಹಾಗೆ ಹೀಗೆ ಅಂತ ಕತೆ ಹೇಳ್ತಾ ಇದ್ದಾರೆ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ನೋಡಿ, ಅನರ್ಹ ಶಾಸಕರ ಕ್ಷೇತ್ರಗಳಿದೆಯಲ್ಲ, ಅವರು ಕೇಳಿದ್ರೆ ಸಾಕು ಅವರಿಗೆ ಅನುದಾನ ಹರಿದು ಹರಿದು ಹೋಗ್ತಾ ಇದೆ. ಹೇಗಿದು ಆಶ್ಚರ್ಯ ಆಗ್ತಾ ಇದೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಪೂರ್ತಿಯಾಗಿ ಅನುದಾನಗಳು ಕಟ್ಟಾಗ್ತಾ ಇದೆ, ಆದರೆ ಅನರ್ಹರು ಯಾರ್ಯಾರಿದ್ದಾರೆ ನೋಡಿ, ಅವರಿಗೆ ಮಾತ್ರ ಹುಡುಕಿ ಹುಡುಕಿ ಅನುದಾನವನ್ನು ಕೊಡಲಾಗ್ತಾ ಇದೆ. ಭರ್ಜರಿ ಗಿಫ್ಟ್ ಸಿಗ್ತಾ ಇದೆ. ಇಲ್ಲಿ ಸುವರ್ಣ ನ್ಯೂಸ್ನಲ್ಲಿ ದಾಖಲೆ ಸಹಿತವಾಗಿ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈ ಕಡೆ ರಾಮಲಿಂಗಾರೆಡ್ಡಿ ಅವರಿಗೆ ಅವರ ಮಗಳು ಸೌಮ್ಯರೆಡ್ಡಿ ಅವರ ಕ್ಷೇತ್ರಕ್ಕೆ ಯಾವ ಅನುದಾನವೂ ಸಿಗ್ತಾ ಇಲ್ಲ, ಅನುದಾನಕ್ಕೆ ಕತ್ತರಿಯನ್ನು ಹಾಕಲಾಗಿದೆ. ಇನ್ನು JDS ಶಾಸಕರ ಕ್ಷೇತ್ರಗಳಲ್ಲಿಯೂ ಕೂಡ ಅನುದಾನ ಸಿಗ್ತಾ ಇಲ್ಲ ಇಲ್ಲಿ. ಆದರೆ ಅನರ್ಹರೇನಾದರೂ ನಮ್ಮ ಕ್ಷೇತ್ರಕ್ಕೆ ಇಷ್ಟು ಬೇಕು ಹಣ, ಅನುದಾನ ಬೇಕು ಅಂತ ಒಂದು ಲೆಟರ್ ಬರೆದ್ರೆ ಸಾಕು, ಅವರ ಕ್ಷೇತ್ರಕ್ಕೆ ಥಟ್ ಅಂತ ಪರಿಹಾರ ಮಂಜೂರಾಗ್ತಾ ಇದೆ ಇಲ್ಲಿ, ಅನುದಾನ ಸಿಗ್ತಾ ಇದೆ ಇಲ್ಲಿ. ಅನರ್ಹ ಶಾಸಕ BC ಪಾಟೀಲ್ ಅವರಿಗೆ ನವರಾತ್ರಿಯ ಗಿಫ್ಟನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. BC ಪಾಟೀಲ್ ಕ್ಷೇತ್ರಕ್ಕೆ ನವರಾತ್ರಿ ಗಿಫ್ಟಾಗಿ 9 ಅನುದಾನವನ್ನು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ. ವಿಶೇಷ ಅನುದಾನ ಕೊಡುವಂತೆ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು BC ಪಾಟೀಲ್ ಬರೆದಿದ್ದರು. ಆ ಪ್ರಕಾರವಾಗಿ ಅನುದಾನ ಮಂಜೂರಾಗಿದೆ. ಈಗ ನೆರೆ ಪರಿಹಾರವನ್ನು ಕೇಳಿದ್ರೆ ಬೊಕ್ಕಸದಲ್ಲಿ ಹಣ ಇಲ್ಲ ಅಂತ ಮಾತನಾಡ್ತಾ ಇದ್ರಲ್ವಾ, ಅದೇ ನಿಜ ಆಗಿದ್ರೆ ಯಾವ ಕ್ಷೇತ್ರಕ್ಕೂ ಪರಿಹಾರ ಕೊಡಲಿಕ್ಕೆ ಹಣ ಇರಬಾರ್ದಾಗಿತ್ತು. ಇಲ್ಲಿ ನೋಡಿ, ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ, JDS ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊಡಲಿಕ್ಕೆ ಹಣ ಕೊಡ್ತಾ ಇಲ್ಲ ಅಥವಾ ಉದ್ದೇಶಪೂರ್ವಕವಾಗಿ ಹಣ ಇಲ್ಲ ಅಂತ ಮಾತನಾಡ್ತಾ ಇದ್ದಾರೆ. BC ಪಾಟೀಲ್ ಪತ್ರವನ್ನು ಬರೆದ ಕೂಡಲೇ ಅವರ ಕ್ಷೇತ್ರಕ್ಕೆ 9 ಅನುದಾನಗಳು ಇಲ್ಲಿ ಮಂಜೂರಾಗ್ತವೆ. 9 ಕೋಟಿ ಅನುದಾನ ಇಲ್ಲಿ ಬಿಡುಗಡೆ ಆಗಿದೆ. ಜಡಸ್ಗಳಿಗೆ ಪ್ರತಿನಿಧಿ ಮಹಾಂತೇಶ್ ಸಂಪರ್ಕ ಇದ್ದಾರೆ. ಮಹಾಂತೇಶ್, ನವರಾತ್ರಿ ವಿಸ್ಮಯ ಇದು, ಅದರಲ್ಲೂ ಕೂಡ 9 ಕೋಟಿ ಅನುದಾನ BC ಪಾಟೀಲ್ ಅವರ ಕ್ಷೇತ್ರಕ್ಕೆ. ಏನಾಗಿತ್ತು ಕ್ಷೇತ್ರದಲ್ಲಿ, ಯಾವ ಸಮಸ್ಯೆಗೆ ಇಷ್ಟು ಕ್ಷಿಪ್ರವಾಗಿ ಯಡಿಯೂರಪ್ಪನವರು ಪ್ರತಿಕ್ರಿಯಿಸಿದ್ದಾರೆ ಅಂತ? ನಿಜ ರಮಕಾಂತ್, ಒಂದು ಕಡೆ ಸರ್ಕಾರದಲ್ಲಿ ಯಾವುದೇ ರೀತಿ ಹಣ ಇಲ್ಲ, ನೆರೆ ಪರಿಹಾರಕ್ಕೆ ಹಣ ಖರ್ಚು ಮಾಡಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡಿದ್ರೆ ಅನರ್ಹ ಶಾಸಕರು, ಅದರಲ್ಲೂ ಕೂಡ ಅವರು ಮಾಜಿಯಾಗಿದ್ದಾರೆ, ಯಾವ ಕಾಮಗಾರಿಗಳು ನಡೆಸಬೇಕು ಬಿಡಬೇಕು ಅನ್ನುವಂಥದ್ದು ತೀರ್ಮಾನ ಅವರೇ ಮಾಡ್ಬೋದು ಅನ್ನುವಂಥ ಆದೇಶ ಈಗ ಆಗಿರ್ತಕ್ಕಂಥದ್ದು. 2 ಕಾಮಗಾರಿಗಳಿಗಾಗಿ BC ಪಾಟೀಲ್ ಅವರು ಪತ್ರ ಬರೆದಿದ್ದು, ಆ ಪತ್ರ ಕೂಡ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಅಂತ ಏನು ದೊಡ್ಡ ಪ್ರವಾಹ ಬಂದು ಅಂಥ ತುರ್ತು ಕಾಮಗಾರಿಗಳೇನಾದರೂ ಕೈಗೆತ್ಕೊಳ್ತಾ ಇದ್ದಾರೆ ಅಂತ ನೋಡಿದ್ರೆ ಅದು ಕೂಡ ಇಲ್ಲ. ರಸ್ತೆ ಅಗಲೀಕರಣ, ವಿದ್ಯುತ್ ದೀಪ ಅಳವಡಿಕೆ, ಡಿವೈಡರ್ ನಿರ್ಮಾಣ ಅಂಥೇಳಿ ಕಾಮಗಾರಿಗಳನ್ನು ಮಾಡಿದ್ದಾರೆ. ಒಂದಕ್ಕೆ 5 ಕೋಟಿ, ಇನ್ನೊಂದಕ್ಕೆ 4 ಕೋಟಿ ಕೊಡಿ ಅಂತೇಳಿ ಪತ್ರ ಬರೆದಿರುವಂಥದ್ದು BC ಪಾಟೀಲ್ ಅವರು. ಈ ಪತ್ರ ಬರೆದ ಕೂಡಲೇ ವಿತಿನ್ 15 ಡೇಸ್ CM ಯಡಿಯೂರಪ್ಪನವರು ನಿರ್ಧಾರ ತಗೊಂಡು 9 ಕೋಟಿ ರಿಲೀಸ್ ಮಾಡಿ ಅಂಥೇಳಿ ಆರ್ಥಿಕ ಇಲಾಖೆಗೆ ಬರೀತಾರೆ. ಆರ್ಥಿಕ ಇಲಾಖೆ ಆದೇಶವನ್ನು ಹೊರಡಿಸುವಂಥ ಸಂದರ್ಭದಲ್ಲಿ ಯಾವ ಕಾಮಗಾರಿಗಳನ್ನು ಕೈಗೊತ್ಕೊಳ್ಬೇಕು ಅನ್ನೋದನ್ನು BC ಪಾಟೀಲ್ ಅವರೇ ನಿರ್ಧಾರ ಮಾಡ್ತಾರೆ. ಅಂದರೆ ಅವರು ಅನರ್ಹರಾಗಿದ್ದರೂ ಕೂಡ ಈಗಲೂ ಎಷ್ಟು ಪವರ್ಫುಲ್ ಅನ್ನೋದನ್ನು ಈ ಮೂಲಕ ಸಾಬೀತು ಮಾಡ್ತಾ ಇದ್ದಾರೆ. ಯಾಕಂದರೆ BJP ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಬಹಳ ಪ್ರಮುಖ ಕಾರಣಕರ ಆದಂಥವರೇ ಅನರ್ಹ ಶಾಸಕರು. ಹಾಗಾಗಿ ಅವರು ಯಾವುದೇ ಕೆಲಸಗಳು ಕೇಳಲಿ, ಯಾವುದೇ ಅನುದಾನಗಳು ಕೇಳಲಿ, ಯಾವುದೇ ತಕರಾರಿಲ್ಲದೆ ಇಷ್ಟರ ಮಟ್ಟಿಗೆ ರಿಲೀಸ್ ಆಗ್ತಾ ಇದೆ ಅಂದರೆ ಸರ್ಕಾರದಲ್ಲಿ ಇನ್ನೂ ಕೂಡ ಅನರ್ಹ ಶಾಸಕರು ಎಷ್ಟು ಪವರ್ಫುಲ್ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜನರಿಗೆ ತುರ್ತಾಗಿ ಕೆಲಸ ಆಗಬೇಕಾಗಿರುವಂತಹ ಕಾಮಗಾರಿಗಳನ್ನಾರೋ ಅಟ್ಲೀಸ್ಟ್ ಕೈಗೆತ್ತಿಕೊಂಡಿದ್ರೆ ಸಮಾಧಾನ ಪಟ್ಕೊಳ್ಬೋದಾಗಿತ್ತು. ಸೊ ಅದ್ಯಾವುದೂ ಇಲ್ಲದೆ ಕೇವಲ ರಸ್ತೆ ಅಗಲೀಕರಣ, ವಿದ್ಯುತ್ ದೀಪ ಅಳವಡಿಕೆ, ಡಿವೈಡರ್ ನಿರ್ಮಾಣಕ್ಕಾಗಿ 9 ಕೋಟಿಯನ್ನು ನೀಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸುತ್ತೆ. ಅನರ್ಹರು ಈಗಲೂ ಕೂಡ ಪವರ್ಫುಲ್ ಅನ್ನೋದು ಈ ಮೂಲಕ ಮತ್ತೆ ಸಾಬೀತಾಗ್ತಾ ಇರುವಂಥದ್ದು. ರಮಾಕಾಂತ್, ಥ್ಯಾಂಕ್ ಯು. ಭರತೇಶ್.